ಮೊದಲನೇದಾಗಿ ಸುದ್ದಿವಾಹಿನಿ ಕಾರ್ಯಕ್ರಮಕ್ಕೆ ಮೂರು ಜನರು ಅಭಿನಂದ ಸ್ವಾಗತ. ನೋಡಿ ನಗ್ನಗ್ನ ಸೆಂಟ್ರೆಸ್ ಚೆನ್ನಾಗಿ ಕೂತಾರೆ ಮೇಡಮ್, ಬಟ್ ಆ ಕಡೆ ಇಬ್ಬರು ಅವ್ರು ಯಾವಾಗಲೂ ಹಂಗೆ ಬಿಡಿ, ಏನೇ ಟೆನ್ಷನ್ ಇಲ್ಲ. ಸರ್ ಇದು ಮೇಡಮ್ ಏನು ತೊಗೆ ಕೊಟ್ಬಿಟ್ರೆ ಅಂತ ಮಾತಾಡೋದ್ ಬಿಟ್ಬಿಟ್ಟು ಏನು ನೈಟ್ ಡ್ರೆಸ್ ಅಲ್ಲಿ ಬಂದ್ಬಿಟ್ಟಿದೀರ ಪೈಜಾಮ ಅಂತ ಇದ್ರು, ಇವರು ಪೈಜಾಮ ಅಂದ್ರೆ ನೀವು ಕಾಲೇಜ್ ಟ್ರೆಂಡಿ, ಇವಾಗ ಟ್ರೆಂಡ್ ನಡೀತಾ ಇದೆ ಈ ತರ ಸೇಮ್ ಸೇಮ್, ಅದಕ್ಕೆ ಹಾಕೊಂಡಿರೋದು. ಸೋಮು ಸೌಂಡ್ ಇಂಜಿನಿಯರ್ ಅಂದ್ರೆ ಒಬ್ಬ ನಾನು ಶ್ರೇಷ್ಠನಾಗಿ ಆ ಪಾತ್ರ ಮಾಡ್ತಾ ಇದ್ದೀನಿ. ಡೈರೆಕ್ಟರ್ ಬರೆದಿರೋ ಕಥೆ ಏನಂದ್ರೆ ನಿಮ್ಮೊಳಗಡೆ ಒಬ್ಬ ಸೋಮ ಇದ್ದಾನೆ, ಆ ಸೋಮನ್ನ ನೀವು 15ನೇ ತಾರೀಕು ಥಿಯೇಟರ್ ಒಳಗಡೆ ಬಂದಾಗ ತುಂಬಾ ಕನೆಕ್ಟ್ ಆಗ್ತಾನೆ, ಕಾಡ್ತಾನೆ ಎಲ್ಲ ರೀತಿಯಲ್ಲೂ, ಅಂದ್ರೆ ಎಲ್ಲಾ ರೀತಿಯಲ್ಲೂ ಕನೆಕ್ಟ್ ಆಗ್ತಾನೆ. ಆ ತರದ ಪಾತ್ರ ನನ್ನ ಪಾತ್ರ ಬಂದ್ಬಿಟ್ಟು ಸೌಮ್ಯ ಅನ್ನೋ ಪಾತ್ರ ನಾನು ಮಾಡಿದ್ದು. ಟೋಟಲಿ ಇನ್ನೋಸೆನ್ಸ್ ನ ಕ್ಯಾರಿ ಮಾಡೋ ಪಾತ್ರ ನನ್ನದೇ ಹೇಳಕ್ ಬಂದೆ, ಮಾತಿನ ಭಾಷೆ ನೀವೇ ಹೇಳ್ಬಿಟ್ರಿ. ಅಂದ್ರೆ ಇವಾಗ ಉತ್ತರ ಕರ್ನಾಟಕ ನೀವು ತೀರಾ ಹಳ್ಳಿಗೆಲ್ಲ ಹೋಗ್ಬಿಟ್ರೆ ನೋಡ್ಬೋದು ಹುಡ್ಗಿರ್ ಹೆಂಗಿರ್ತಾರೆ ಅಂತ. ಯಾರಾದ್ರೂ ಹುಡುಗರು ಬಂದ್ರೆ ಪಟ್ಟ ಅಂತ ಒಳಗಡೆ ಹೋಗ್ಬಿಡ್ತಾರೆ, ಅಥವಾ ಕ್ಯಾಮ್ರಾಸ್ ಎಲ್ಲ ಬಂದ್ರೆ ಮುಖ ಮುಚ್ಕೊಳ್ತಾರೆ. ಆ ತರ ಒಂದು ತುಂಬಾ ಇನ್ನೋಸೆನ್ಸ್ ಮುಗ್ಧತೆ ಇರೋ ಮನಸ್ಸು ಇರೋ ಹುಡುಗಿ ಆ ತರ ಸೌಮ್ಯ ಕ್ಯಾರೆಕ್ಟರ್. ಸೊ ಆ ತರ ಪಾತ್ರ ನಾನು ಮಾಡ್ತಾ ಇದ್ದೆ. ಸರ್ ಈ ಸಿನಿಮಾದಲ್ಲಿ ನೀವು ಟೆಕ್ನಿಷಿಯನ್ಸ್ ಲಿಸ್ಟ್ ನೋಡಿರ್ತೀರಾ, ಎಲ್ಲರೂ ಅಂದ್ರೆ ಸ್ಟಾರ್ ಟೆಕ್ನಿಷಿಯನ್ಸ್. ಸೊ ಈ ತರ ಟೆಕ್ನಿಷಿಯನ್ ನಿಮ್ಗೆ ಇದ್ದಾಗ ಯಾರು ಬೇಡ ಅಂತ ಹೇಳಲ್ಲ ಪ್ರೊಡ್ಯೂಸ್ ಮಾಡಕ್ಕೆ. ಸೊ ಒಂದ್ ರೀತಿ ಹೇಳ್ಬೇಕಂದ್ರೆ ಐ ಆಮ್ ವೆರಿ ಲಕ್ಕಿ ಈ ಪ್ರಾಜೆಕ್ಟ್ ನಂಗೆ ಸಿಕ್ಕಿರೋದು. ಇನ್ನೊಂದು ಮಾತೆ ನನಗೆ ಮಾತೇ ಬರಲಿಲ್ಲ, ಅದು ನಾನು ನಂಬಕ್ಕೂ ಆಗಲಿಲ್ಲ. ಅಭಿ ಅಣ್ಣ ನನಗೆ ಕತೆ ಫಸ್ಟ್ ಹೇಳಿದಾಗ ಅವರು ಆಕ್ಚುಲಿ ಸಲಗಾ ಬಿಫೋರ್ ಇತ್ತು ಅನ್ಸುತ್ತೆ, ಕೆಂಡ ಪಾತ್ರ ನೋಡಿದಾಗ ಇಲ್ಲ ಈ ಪಾತ್ರ ನಿನಗೆ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಖುಷಿ. ಇಲ್ಲ ಅವ್ರದ್ದು ಲೈಫ್ ರಿಯಲ್ ಹಂಗೆ ಇದೆ, ಇವ್ರದ್ದು ಅಪೋಸಿಟ್ ಅಷ್ಟೇ. ಸಿನಿಮಾ ಅಲ್ಲ ನಿಜ ಜೀವನದಲ್ಲಿ ಸೈಲೆಂಟ್ ಅಲ್ಲ ಅವರು, ತುಂಬಾ ಮಾತಾಡ್ತಾರೆ. ಸೊ ಸಿನಿಮಾದಲ್ಲಿ ಸ್ವಲ್ಪ ಸೈಲೆಂಟ್. ಇಲ್ಲ ಆಕ್ಚುಲಿ ನನ್ನ ಫನ್ ಮೂಮೆಂಟ್ ಏನಂತದ್ದು ಇವ್ರ ಜೊತೆ ಆಗಿತ್ತು. ಅವಾಗ್ಲೂ ಹೇಳಿದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾನು ಇವ್ರು ಬಂದು ಪಿಕಪ್ ಮಾಡಕ್ ಬಂದ್ರು, ನಾನು ಇವ್ರು ಯಾರಂತ ಗೊತ್ತಿಲ್ಲ, ನೋಡಕ್ ಮಾತ್ರ ಆರ್ಟಿಸ್ಟ್ ತರ ಇದ್ರೆ. ಆಗ ನಾನು ನನ್ನ ಅಸಿಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರು, ಅಸಿಸ್ಟೆಂಟ್ ತರ ಇದ್ರೆ ಅದು ಆರ್ಟಿಸ್ಟ್ ಆಗಿದ್ರೆ ಪಿಕಪ್ ಹೆಂಗ್ ಮಾಡಕ್ ಬರ್ತಾರೆ ಅಂತ. ಪ್ರೊಡ್ಯೂಸರ್ ಅಂತೂ ಬರಲ್ಲ. ಸೊ ಯಾರಿಬ್ಬೋದು, ಮೇ ಬಿ ಮ್ಯಾನೇಜರ್ ಇರ್ಬೋದೇನೋ ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ಪಾಪ ಹೇಳಿದ್ಮೇಲೆ ಅವಳು ಹುಡುಗಿ ಅಲ್ವಾ, ನಾನು ಅವಳಿಗೊಂದು ಬ್ಯಾಗ್ ಕೊಟ್ಟಿದ್ದೆ, ಸೊ ಬ್ಯಾಗ್ ಒಂದು ತೊಗೊಂಡ್ಬಂದ್ಬಿಟ್ಟು ಪಾಪ ನಂಗೆ ಗೊತ್ತೇ ಇಲ್ಲ. ಆಮೇಲೆ ಮೇಲೆ ರೂಮಿಗೆ ಬಂದಿದೆ ಇದೆ ರೂಮ್ ಅಂತ ಹೇಳಿದ್ಮೇಲೆ ಪೇಸ್ಟು ಬ್ರಷ್ ಎಲ್ಲ ಇವ್ರ ಕಡೆನೇ ತರ್ತಿದ್ದು. ಸೊ ಅದೆಲ್ಲ ಆದಮೇಲೆ ನನಗೆ ಗೊತ್ತೇ ಇಲ್ಲ ಇವ್ರು ಪ್ರೊಡ್ಯೂಸರ್ ಅಂತ. ಸೆಟ್ ಇಡೀ ದಿನ ಆದ್ಮೇಲೆ ಸಂಜೆ ಗೊತ್ತಾಗಿದ್ದು ಇವ್ರ ಪಾಪ ಪ್ರೊಡ್ಯೂಸರ್ ಅಂತ. ನಾನು ಅಯ್ಯೋ ಪ್ರೊಡ್ಯೂಸರ್ ಅವ್ರಿಗೆ ಏನೇನೆಲ್ಲ ಕಳ್ಳ ಮಾಡಿಸ್ಬಿಟ್ಟೆ ಅಂತ. ಅಷ್ಟು ಅಂದ್ರೆ ಇಟ್ ವಾಸ್ ಫನ್ ಫ್ಯಾಕ್ಟ್, ಬಟ್ ನಾ ಥರ ನೋಡಕ್ ಹೋದ್ರೆ ಹಿ ಈಸ್ ಸೋ ಹಂಬಲ್ ಅಂಡ್ ಡೌನ್ ಟು ಅರ್ತ್. ಪ್ರೊಡ್ಯೂಸರ್ ಅನ್ನೋ ಗರ್ವನೂ ಇಲ್ಲ, ಆ ಥರ ನಮ್ಗೆ ಯಾವತ್ತೂ ಟ್ರೀಟು ಮಾಡಿಲ್ಲ. ಹಿ ಈಸ್ ವೆರಿ ಲೈಕ್ ಇನ್ನು ಎಲ್ಲ ಕೆಲಸನೂ ಮಾಡಿದ್ದಾರೆ. ಸೊ ಐ ವಾಸ್ ವೆರಿ ಹ್ಯಾಪಿ. ಇಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ಬಾತ್ರೂಮ್ ಅಲ್ಲಿ ಒಂದ್ಸತಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಫಸ್ಟ್ ಡೇನೆ. ಸೊ ಆ ಟೈಮಲ್ಲಿ ಪಾಪ ಇವರೇ ಬಂದ್ಬಿಟ್ಟು ಡೋರ್ನೆಲ್ಲ ಒಡೆದು ಹೊರಗಡೆ ತಗೊಂಡ್ಬಂದಿದ್ದು. ಅದೊಂದು ಸಾಫ್ಟ್ ಕಾರ್ನರ್ ಇತ್ತಲ್ಲ ಸರ್, ಅದಕ್ಕೆ ತೆಗೆಯಲ್ಲ ಅಂತಕೊಂಡೆ ನಾನು. ಸರ್ ನೀವು ನೋಡಿರ್ಬೋದು ಈಗ ಈ ಸಿನಿಮಾ ವರ್ಕ್ ಮಾಡಿದ ಟೆಕ್ನಿಷಿಯನ್ಸ್ ಅಂದ್ರೆ ತುಂಬಾ ಎಲ್ಲ ದೊಡ್ಡ ವರ್ಕ್ ಮಾಡೋ ಅಂತ ಇದ್ದಿದ್ದು. ಸೊ ಈಗ ಟೆಕ್ನಿಷಿಯನ್ಸ್ಗೆ ನಿಮ್ನ ಅಪ್ರೋಚ್ ಮಾಡಿ ಇರೋದ ಅಂದಾಗ ಓಕೆ ಮಾಡ್ತಾ ಇದ್ವಿ, ಮಾಡೋ ಟೈಮ್ ಏನು ಸರ್ ಇಷ್ಟು ದೊಡ್ಡ ದೊಡ್ಡ ವರ್ಕ್ ಮಾಡ್ತಾರಲ್ಲಪ್ಪ ನಮ್ಮ ಮೇಲೆ ನಮ್ಗೆ ಇಟ್ಟು ಬಿಡದೆ ಎಷ್ಟು ದುಡ್ಡು ಆಗ್ತಾ ಇದ್ದಾರೆ ಅನಿಸ್ತಾ ಇವಾಗ. ನಾನು ಇರೋದಾಗ ತುಂಬಾ ಇನ್ನೂ ಖುಷಿ ಆದ್ರೆ ಸರ್, ಯಾಕಂದ್ರೆ ನಾನು ಅವ್ರ ಜೊತೆ ಎಲ್ಲ ಒಡನಾಟ ಇದ್ದಿದ್ದು. ನಮ್ಮ ದೀಪಣ್ಣ ಗೆಟ್ಟಿದ್ರು ಅವ್ರ ಹತ್ರ ನಾನು ಫಸ್ಟ್ ಜಾಯಿನ್ ಆಗಿದ್ದೆ ಅಲ್ಲಿಂದ. ದೀಪಣ್ಣ ನಾನು ಹೀರೋ ಆಗ್ತೀನಿ ಅಂತ ಅವರು
ಖುಷಿಯಿಂದಾನೇ ಇಲ್ಲ ನಿನಗೋಸ್ಕರನೇ ನಾನು ಮಾಡ್ತೀನಿ, ನಿನಗೋಸ್ಕರ ಅಭಿಗೋಸ್ಕರ ಅಂತ. ಮತ್ತೆ ಮಾಸ್ತಿ ಅಣ್ಣ ಅವರು ಒಂಥರ ಗಾಡ್ ಫಾದರ್, ನನಗೆ ಗಾಡ್ ಫಾದರ್ ಸರ್, ಅವ್ರ ಬಗ್ಗೆ ಏನಿಲ್ಲ. ಅಂದರೆ ಅವರೆಲ್ಲ ನನಗೊಂದು ಒಳ್ಳೆ ಅವಕಾಶ, ಕರೆಕ್ಟಾಗಿರೋ ಒಂದು ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಅದು ಕರೆಕ್ಟ್ ಆಗಿರ್ತದೆ, ಸೂಟ್ ಆಗುತ್ತೆ ಕೆಂಡಗೆ, ಅಂದರೆ ಕೆಂಡ ಕೆಂಡಗೆ ಅಂದಾಗ ಚರಣ್ ಸರ್ ಅವ್ರ ಜೊತೆ ನೋಡೋಣ ಅಂತ ಚೆನ್ನಾಗಿತ್ತು. ನಮ್ಮ ಕ್ಯಾಮ್ರಾಮನ್ ಡಿ ವಿ ವಿಶ್ವೇಶ್ವರ ಬ್ರದರ್ ಅವ್ರ ಜೊತೆ ಅವರೆಲ್ಲ ತುಂಬ ಖುಷಿಯಿಂದಾನೆ ಮಾಡಿದ್ರು. ಅವರು ಸ್ಟಾರ್ ಟೆಕ್ನಿಷಿಯನ್ಸ್ ಅಂತ ನಮಗೇನು ಅನಿಸಿಲ್ಲ, ಯಾಕಂದ್ರೆ ನಾನು ಜೊತೆಗೆ ಅಂದರೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಏನು ಸೋಮು ಸೌಂಡ್ ಇಂಜಿನಿಯರ್ ಅಲ್ಲ ಏನು ಸೌಂಡ್ ಮಾಡ್ತಾ ಇದೆಯೋ ಅಂದರೆ ಬರೀ ಕಾರಣ ನನ್ನ ಫೇಸ್ ಕಾಣ್ತಾ ಇದೆ ಸರ್, ಹಿಂದೆ ಇರೋರೆಲ್ಲ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಹೊಸಬರಿಗೆ, ನಮ್ಮ ಹೊಸಬರಿಗೆ ಅಷ್ಟು ಇದೆಯಲ್ಲ ಸ್ಟಾರ್ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರು ಅವ್ರು ಮಾಡ್ತಾರೆ ಸರ್. ಆದರೆ ಒಬ್ಬ ಹೊಸಬರಿಗೆ ಯಾರು ಬರ್ತಾರೆ ಥಿಯೇಟ್ರಿಗೆ ಅನ್ನೋದಿರುತ್ತೆ. ಕ್ರಿಶ್ ಸರ್ ಅದಕ್ಕೆ ಸಪೋರ್ಟಿವ್ ಆಗಿಂತ ನಮ್ಮ ವಿಜಯಣ್ಣ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಬೋದು ಸರ್. ಮೇಡಮ್ ನಿಮ್ಗೆ ಸಿನಿಮಾದ ಎಷ್ಟು ಜನ ದೊಡ್ಡ ದೊಡ್ಡವರಿದ್ದಾರೆಲ್ಲ, ನೀವು ಮಾತ್ರ ಹೊಸಬರು ಅಂತ ಅನಿಸ್ತಾ ನನ್ಗೆ ಅನಿಸ್ತು. ಯಾಕಂದ್ರೆ ಒಂದೊಂದು ಫಸ್ಟ್ ಪ್ರಾಜೆಕ್ಟ್ ಇದು ಆಸ್ ಅ ಮೇನ್ಲಿ, ಸೊ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟೊಂದು ಜನ ನಾನು ಅಂದ್ರೆ ಇವಾಗ ಆಕ್ಚುಲಿ ನೀವು ಇದನ್ನ ಹೊರಗಡೆ ಹೋಗಿ ಅವ್ರನ್ನ ಹೈಯರ್ ಮಾಡಿ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಅಂದ್ರೆ ಡೆಫಿನೆಟ್ಲಿ ಹ್ಯಾವ್ ಟು ಬಿ ಲೈಕ್ ಅಟ್ಲೀಸ್ಟ್ ಜಾಸ್ತಿ ಅಮೌಂಟ್ ನ ಸ್ಪೆಂಡ್ ಮಾಡ್ಬೇಕು, ಹ್ಯಾವ್ ಟು ಸ್ಪೆಂಡ್ ಅ ಲಾಟ್. ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ಹೆಂಗಿದೆ ಅಂದ್ರೆ ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಮಾಡ್ತಾ ಇರೋದು, ನಂಬಿಕೆಯಿಂದ ಈ ಪ್ರಾಜೆಕ್ಟ್ ನ ಮಾಡ್ತಾ ಇರೋದು. ಸೊ ಅದು ನಂಗೆ ತುಂಬಾ ಖುಷಿ ಆಯ್ತು. ಅಭಿ ಸರ್ ನೋಡಿದ್ರೆ ನಂಗೆ ಒಂಥರ ಹೆಮ್ಮೆ ಬರುತ್ತೆ, ಅವ್ರನ್ನ ನೋಡಿ ಎಷ್ಟು ಕಲ್ತ್ಕೊಳ್ಳೋದಿದೆ ಅಂತಂದ್ರೆ ಎಷ್ಟು ಜನನ ಅವರು ಕಳಿಸ್ಬಿಟ್ಟಿದ್ದಾರೆ. ಸೊ ಅದು ನಂಗೆ ತುಂಬಾ ಹೆಮ್ಮೆ ಆಯ್ತು. ಅಂಡ್ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ಸೂರಿ ಸರ್ ಮತ್ತೆ ಧನಂಜಯ್ ಸರ್ ಬಂದು ನಮ್ಮ ಡೈರೆಕ್ಟ್ನ ಹೊಗಳೋದು ಆಯ್ತು, ನಮ್ ಸೋಮು ಸರ್ನ ಹೊಗಳೋದಾಯ್ತು, ಪ್ರೊಡ್ಯೂಸರ್ ಸರ್ ಟ್ರೈಲರ್ ನೆನೆ ಲಾಂಚ್ ಆಯ್ತು. ಸೊ ಟ್ರೈಲರ್ ನಾನು ಅಷ್ಟು ಹೊಗಳೋದಾಯ್ತು, ನಂಗೆ ತುಂಬಾ ಖುಷಿ ಆಯ್ತು. ಸರ್ ನಿಮ್ಮ ಸಿನಿಮಾಗೆ ಆ ಸಿನಿಮಾ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಸೂರಿ ಸರ್ ಇರ್ಬೋದು, ಗಾಲಿಯವ್ರು ಇರ್ಬೋದು, ಮಾಸ್ತಿ ಅವ್ರು ಇರ್ಬೋದು, ದೊಡ್ಡ ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ. ಸೊ ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ ನಿಮಗೆ? ಸೊ ಅದೇ ಸರ್, ನಾನು ಆವಾಗಲೇ ಹೇಳಿದೆ ಬ್ಲೆಸ್ಡ್ ಪ್ರಾಜೆಕ್ಟೇ. ಏನಂದರೆ ಈಗ ಒಂದು ಪ್ರೊಡ್ಯೂಸರ್ಗೆ ಈ ಥರ ಒಂದು ಟೀಮ್ ಸಿಕ್ಕಿದಾಗ ಮುಕ್ಕಾಲು ಭಾಗ ಅವ್ರದ್ದು ಲೋಡ್ ಇಳಿದೋಗ್ಬಿಡುತ್ತೆ, ಅಂದರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಅದರಲ್ಲಿ ಸೂರಿ ಸರ್ ಅಂತವರು ಬ್ಯಾಕ್ ಬೋನ್ ಆಗಿ ನಿಂತಾಗ, ಮಾಸ್ತಿ ಸರ್ ಮೆಂಟರ್ ಆಗಿದ್ದಾಗ ನನಗೆ ಇನ್ನೂ ಅದರಷ್ಟು ಖುಷಿ ಯಾವುದೂ ಇಲ್ಲ ಸರ್. ಇನ್ನು ದುನಿಯೋಜಿ ಸರ್ ಏನಾದರೂ ಟ್ರೈಲರ್ ನೋಡಿ, ಸೂರಿ ಸರ್ ಏನಾದರೂ ನಿಮಗೆ ಪರ್ಸ್ನಲ್ ಆಗಿ? ಇಲ್ಲ ಸರ್, ನಾನು ಅಷ್ಟು ಅಂದರೆ ಸ್ವಲ್ಪ ಅವರಿದ್ದರೆ ಮಾತೇ ಬರಲ್ಲ ಅಂದರೆ ತುಂಬ ದೊಡ್ಡವರು. ಮತ್ತು ಅವ್ರ ಜೊತೆಗೆ ಅವರು ಹತ್ರ ಡೈರೆಕ್ಟಾಗಿದ್ದಾಗ ಮಾತಾಡ್ತಾರೆ. ಸೂರಿ ಸರ್ ಸಿನಿಮಾ ನೋಡ್ಬಿಟ್ಟು ಅದು ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡಿದೆ, ಸಕ್ಕತ್ತ ಮಾಡಿದೆ ಅಂದಾಗೆ ಅದು. ಯಾಕಂದರೆ ಕಡ್ಡಿಪುಡಿಯಲ್ಲಿ ಫಸ್ಟ್ ಅವಕಾಶ ಸೂರಿ ಸರಿಂದನೇ ಸಿಕ್ಕಿದ್ದು ನನಗೆ. ಅಲ್ಲಿಂದನೇ ನಾನು ಎಲ್ಲ ಆಫೀಸ್ಗು ಫೋಟೋ ಹಿಡ್ಕೊಂಡು ಓಡ್ತಾ ಇದ್ದೆ, ಓಡಾಡ್ತಾ ಇದ್ದೆ, ನಾನು ಕಡ್ಡಿಪುಡಿಯಲ್ಲಿ ಮಾಡಿದ್ದೀನಿ ಅಂತ. ಅದಾದಮೇಲೆ ವಿಜಯಣ್ಣ ಕೆಂಡ ಗುರುತಿತ್ತು, ಆದರೆ ಕಲರ್ ಇಲ್ಲ, ಇವಾಗ ಆರಾಮ ಈಸಿಯಾಗಿ ಓಡಾಡ್ಬೋದು ರೋಡಲ್ಲಿ. ಅಂದರೆ ಅವ್ರ ಬ್ಲೆಸ್ಸಿಂಗ್ ಇದೆ ಸರ್, ಎಲ್ಲರ ಬ್ಲೆಸ್ಸಿಂಗ್ ಇದೆ. ಮತ್ತು ಮೀಡಿಯಾದವರು ಬ್ಲೆಸ್ಸಿಂಗ್ ಇದೆ, ಅಂದರೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಮ್ಮ ಸಿನಿಮಾನ ಒಂದು ಫೀಲಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಚೆನ್ನಾಗಿರೋ ಪ್ರಾಜೆಕ್ಟ್ ಬಂದಾಗೆ ನೀವೆಲ್ಲ ಅದನ್ನು ನನ್ನ ಇದನ್ನು ಸೋಲಕ್ಕೆ ನೀವೇ ಬಿಡಲ್ಲ, ಅಂದರೆ ಚೆನ್ನಾಗಿರೋ ಸಿನಿಮಾನ ಯಾವುದೇ ಕಾರಣಕ್ಕೂ ಮೀಡಿಯಾದವರು ಸೋಲಕ್ಕೆ ಬಿಡಲ್ಲ ಸರ್. ಅದು ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ, ಚೆನ್ನಾಗಿದೆ ಅಂತ ನಮಗನ್ಸಿತ್ತು. ಆದರೆ ಎಲ್ಲರೂ ಅವ್ರು ತೋರಿಸಿದಾಗ ಸಿನಿಮಾ ನೋಡಿ ತುಂಬ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದನ್ನು 15ನೇ ತಾರೀಕು ಮೇಲೆ ನಿಮಗೂ ಗೊತ್ತಾಗುತ್ತೆ. ಅವಾಗ ತುಂಬ ಇಷ್ಟ ಆದರೆ ನೀವೇ ಬೇರೆ ಲೆವೆಲ್ಗೆ ಸಪೋರ್ಟ್ ಮಾಡಿ. ರಿವ್ಯೂಸ್ ನನ್ಗೆ ಬಂದಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮುಂಚೆ ಎಲ್ಲ ಒಂದು ಪ್ರಾಜೆಕ್ಟ್ಸ್ ಎಲ್ಲ ಅಂತಂದ್ರೆ ಇದರಲ್ಲಿ ನಿಮ್ಗೆ ರಾ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ಯಾ ಅಂತ ಹೇಳಿದ್ರು. ಅಂಡ್ ಇವ್ರ ಬಗ್ಗೆ ತುಂಬಾ ಏನೇನೈತಿ ಏನೇನೈತಿ ನಮ್ಮ ಮನೇಲೆಲ್ಲ ಕೇಳ್ತಾ ಇದ್ರು. ಅಂಡ್ ಡೆಫಿನೆಟ್ಲಿ ಇವ್ರ ಬಗ್ಗೆ ಒಂದು ಹೇಳ್ಬೇಕು ಅಂತಂದ್ರೆ, ನಮ್ ಈ ಮಾರ್ಚ್ ಏಪ್ರಿಲ್ ಅಲ್ಲಿ ಶೂಟ್ ಮಾಡಿದ್ದು ಲಾಸ್ಟ್ ಇಯರ್ ಎಲ್ಲ, ಆ ಟೈಮಲ್ಲಿ ಬಿಸಿಲು ಅಂದರೆ ಬಿಸಿಲು, ಉರಿ ಬಿಸಿಲು. ಆ್ಯಂಡ್ ನಮಗೆಲ್ಲ ಏನಂದರೆ ನಮ್ಮ ಸೀನ್ಸ್ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಇಂಡೋರ್ಸ್ ಜಾಸ್ತಿ ಇತ್ತು, ಇವ್ರದೆಲ್ಲ ಪಾಪ ಔಟ್ಡೋರ್ ಇತ್ತು. ನೀವು ಟೀಸರಲ್ಲಿ ಒಂದು ಸೀನ್ ನೋಡಿರ್ಬೋದು, ಓಡ್ತಾ ಇರ್ತಾರೆ ಹಂಗೆ ಚಿರತೆ ಹೊಡೆದಂಗೆ ಓಡ್ತಾ ಇರ್ತಾರೆ. ಆ ಸೀನ ಆಲ್ಮೋಸ್ಟ್ ಲೈಕ್ ಮೇ ಬಿ ಒಂದು ಸುಮಾರು ಸತಿ ಟೆಕ್ಸ್ ಮಾಡಿದ್ದಾರೆ ಅಂದ್ಕೊಳ್ತೀನಿ. ಆ ಉರಿ ಬಿಸಿಲಲ್ಲಿ ಅದು ಎಲ್ಲಿ ಓಡಿಸಿದ್ದು ಅಂದರೆ ಹೊಲ ಇರುತ್ತೆ, ಬಿರ್ಕ್ಬಿಟ್ಟಿರೋ ಹೊಲ, ಅದು ಬರಗಾಲಲ್ಲಿ ಓಡಿದ್ದವರು. ಯಪ್ಪ ಅವ್ರ ಫುಲ್ ಕಾಲೆಲ್ಲ ರೆಡ್ 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 ಆಗ್ಬಿಟ್ಟಿತ್ತಂತೆ. ಸೊ ತುಂಬ ಸುಮಾರು ಸತಿ ಟೆಕ್ಸ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಲೈಕ್ ಸ್ಟ್ರಗಲ್ಡ್ ಅ ಲಾಟ್. ಈ ಟೀಮ್ ಅಂತಂದರೆ ನನಗೆ ಒಂಥರ ತುಂಬ ಅಂದರೆ ತುಂಬ ಎಮೋಷ್ನಲಿ ಕನೆಕ್ಟೆಡ್ ಆಗಿರೋ ಟೀಮ್ ಇದು. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಟೆಕ್ನಿಷಿಯನ್ಸ್ ಆಯಿತು, ಅದು ಇಕ್ವಿಪ್ಮೆಂಟ್ಸ್ ಎಲ್ಲ ತೆಗೆಯೋದು ಇಡೋದು ಅದೆಲ್ಲ ತುಂಬ ಕಷ್ಟದ ಕೆಲಸ. ಆದ್ರೂ ನಗ್ನಗ್ತಾ ಮಜ್ಜಿಗೆ ಕುಡ್ಕೊಂಡು ಪಾನಕ ಕುಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿ ಕೆಲಸ ಮುಗಿಸಿದ್ದಾರೆ.
ಅದು ಒಂದ್ ನಿಮಿಷ ಇವರ ಓಡೋ ಸೀನ್ ಬಗ್ಗೆ ಮಾತಾಡೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತೀನಿ. ಬರೀ ಓಡೋದೇ ಮಾತ್ರ 3 ದಿನ ಶೂಟ್ ಮಾಡಿದ್ದೀನಿ. ಯಾಕಂದ್ರೆ ಇವ್ರು ಎಷ್ಟು ಫಾಸ್ಟ್ ಓಡ್ತಾರಂದ್ರೆ ತುಂಬಾ ಜನ ಅನ್ಕೊಂಡಿರ್ಬೇಕು ಅದು ರ್ಯಾಂಪ್ ಮಾಡಿರೋದಲ್ಲ ರಿಯಲ್ ಆಗಿ ಶೂಟ್ ಮಾಡಿರೋದು. ಅಲ್ಲಿ ಹಿಂದ್ಗಡೆ ಒಂದು 4 ಜನ ಓಡ್ತಿರ್ತಾರಲ್ಲ, ಕ್ಯಾಮ್ರಾ ಇಟ್ಟರೆ ಕ್ಯಾಮ್ರಾಗ ಸಿಕ್ತಿರ್ಲಿಲ್ಲ, ನಾವು ಹೆಲಿಕ್ಯಾಮ್ ಇಟ್ಟರೆ ಹೆಲಿಕ್ಯಾಮ್ ಸಿಕ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಫಾಸ್ಟ್ ಓಡ್ತಾರೆ. ಸೊ ಇಲ್ಲಿ ಹೆಲಿಕ್ಯಾಮ್ ಸತೀಶ್ ಸರ್ ಹಿಂಗ್ ನೋಡಿದ್ರೆ ಇದ್ರಲ್ಲೇ ಇಲ್ಲ, ಸ್ಕ್ರೀನ್ ಅಲ್ಲಿ ಇಲ್ಲ, ಎಲ್ರಿ ಇವರು ಅಂತ ಅಷ್ಟು ಫಾಸ್ಟ್ ಆಗಿ ಓಡ್ತಿದ್ರು. ಪ್ಲಸ್ ಹಿಂದ್ಗಡೆ ಇರೋ ಹುಡುಗರಿಗೆ ಇವ್ರಿಗೆ ಮ್ಯಾಚ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ನಾವೀಗ ಡೈರೆಕ್ಟರ್ ಇಲ್ಲ ಕ್ಯಾಮ್ರಾಮನ್ ಒಂದು ಶಾರ್ಟ್ ಇಟ್ರೆ ಈಗ ಹಿಂದ್ಗಡೆ ಓಡೋರು ಜೊತೆಲಿ ಇರ್ಬೇಕಲ್ಲ, ಇವ್ರು ಪಾಪ ಸುಸ್ತಾಗಿ ಹಿಂದ್ಗಡೆ ಆಗಲ್ಲ ಅಂತ ಬಿದ್ದೋಗ್ಬಿಡೋರು. ಅದು 3 ದಿನ ಮಾಡಿದ್ವಿ ಶೂಟ್. ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಆಡಿ ಫಾಸ್ಟ್ ಬಾಲಿಂಗ್ ಮಾಡಿ ಮತ್ತೆ ಅದೇನೋ ಗೊತ್ತಿಲ್ಲ ಸುಮ್ಮನೆ ರನ್ ಮಾಡ್ತಾ ಇದ್ದೆ. ಅಂದ್ರೆ ಫ್ರಸ್ಟ್ರೇಷನ್, ಅವಕಾಶಗಳು ಸಿಕ್ತಿಲ್ಲ, ಏನಿಲ್ಲ, ಸುಮ್ಮನೆ ಮನೇಲಿ ಕುಂದ್ರೋದಕ್ಕೆ ಜಾಸ್ತಿ ರನ್ ಮಾಡಿ ಅಭ್ಯಾಸ. ಡೈಲಿ 1 ಅವರ್ ರನ್ ಮಾಡ್ತಾ ಇದ್ದೆ. ಅದು ಗೊತ್ತಿಲ್ಲ, ಅದು ಅಂದ್ರೆ ಈ ಇದಕ್ಕೆ ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ರನ್ ಮಾಡ್ತಾ ಇದ್ದೆ. ಇನ್ ಕೇಸ್ ಆ ಟೈಮಲ್ಲಿ ನಮ್ ಚರಣ್ ಸರ್ BGM ಮುಂಚೆನೆ ನಮ್ಮ ಹತ್ರ ಇದ್ದಿದ್ರೆ ಕೊಟ್ಟಿದ್ರೆ ಬೇರೆ ಲೆವೆಲ್ ಆಗಿರೋದು. ನೀವು ನೋಡಿರ್ಬೋದು ಟೀಸರ್ ಅಲ್ಲಿ ಆಗ್ಲಿ ಟ್ರೈಲರ್ ಅಲ್ಲಿ ಆಗ್ಲಿ ಓಡೋದು ಇದೆ, ಜಾಸ್ತಿ ಓಡೋದು ಇದೆಯಲ್ಲ. ಆದ್ರೆ ಅದು ಅಷ್ಟು ಸಿನಿಮಾ ಅದ್ರ ಎಷ್ಟಿದೆಯೋ ಅಷ್ಟೇ ಇದೆ ಸಿನಿಮಾದಲ್ಲಿ, ಎಷ್ಟು ಬೇಕೋ ಅಷ್ಟು. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೀನ್ಸ್, ಅದು ತುಂಬಾ ಕನ್ವಿನ್ಸಿಂಗ್ ಆಗಿದೆ ನೋಡಿ. ನಿಮ್ಗೆ ಟೀಸರ್ ಅಲ್ಲಿ ಓಡ್ ಬರ್ತಾನೆ, ಆ ಎಮೋಷನ್ಸ್ ಇದೆ. ಇದ್ರಲ್ಲಿ ಓಡ್ ಹೋಗ್ತಾನೆ, ಏನ್ ಕೊಡ್ ಹೋಗ್ತಾನೆ ಸರ್ ತಂದೆ? ಇಲ್ಲ ಸರ್, ಟ್ರೈಲರ್ ಅಲ್ಲಿ ಅಂದ್ರೆ ನಿಮಗೆ ಟ್ರೈಲರ್ ಕಟ್ ಮಾಡಿದ್ ಬೇರೆ ರೀತಿ. ಅದು ಓಡ್ ಹೋಗೋದು ಎದಕ್ಕೆ? 4 ಜನ ಬರ್ತಾ ಇದಾರೆ, ಓಡ್ ಹೋಗ್ತಾ ಇದ್ರು ಅಲ್ಲಿ. ಇದ್ರಲ್ಲಿ ಓಡ್ ಹೋಗ್ತಾ ಇರೋದು ಯಾವ್ದು? ಟೀಸರ್ ಅಲ್ಲಿ ಓಡ ಹೋಗ್ತಾ ಇರೋದು ಎಮೋಷನ್ ಓಡ್ತಾ ಇದ್ದಾರೆ. ಅಂದ್ರೆ ಓಡೋದ್ರಲ್ಲೂ ವೇರಿಯೇಷನ್ ಇದೆ, ಕತೆ ಇದೆ ಸರ್. ಕತೆ ಇಲ್ಲದೆ ಸುಮ್ ಸುಮ್ನೆ ಓಡಿಸಿಲ್ಲ ಅಲ್ಲಿ. ಮತ್ತೆ ಇನ್ನೊಂದು ರನ್ನಿಂಗ್ ಇದೆ, ಅದ್ರಲ್ಲಿ ಒಂದು ಚಾಲೆಂಜ್, ಒಂದು ಬೈಕ್ ರನ್ನಿಂಗ್ ಇದೆ. ಅದ್ರಲ್ಲೊಂದು ಕಾಮಿಡಿ ತರ ಸೀನ್ ಅಂದ್ರೆ ಅದು ಸುಮ್ನೆ ಓಡೋದು ಅಷ್ಟೇ ಅಲ್ಲ ಸರ್, ಇನ್ನೂ ತುಂಬಾ ವಿಷಯ ಇದೆ. ಅದ ಅಂದ್ರೆ ಓಡೋದಂದ್ರೆ ಸುಮ್ ಸುಮ್ನೆ ಓಡೋದು ಅಷ್ಟೇ ತೆಗಲಿಲ್ಲ ಸರ್, ಅದ್ರಲ್ಲಿ ಎಮೋಷನ್ಸ್ ಇದೆ. ಏನಕ್ಕೆ ಓಡ್ತಾನೆ ಅನ್ನೋದಿದೆಯಲ್ಲ ಅದು. ಅಂತ ಬಿಸಿಲಲ್ಲಿ ಅದು ಬಿರುಗ್ ಬಿಟ್ಟಿರೋ ಹೊಲ ಇರುತ್ತಲ್ಲ, ಅದ್ರಲ್ಲಿ ಬರಿಗಾಲಲ್ಲಿ ಓಡಿದ್ದವರು. ಸೊ ಕಾಲು ಹೆಂಗ್ ಆಗಿರ್ಬೇಕು ನೀವೇ ಯೋಚನೆ ಮಾಡಿ. ನಮ್ಗೆ ಸ್ವಲ್ಪ ಆ ಟೈಮ್ ಅಲ್ಲಿ ನಾನೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದೀನಿ. ಹೊರಗಡೆ ಕಾಲಿಟ್ರೆ ಒಂದ್ 5 ನಿಮಿಷ, ಸ್ವಲ್ಪ 5 ನಿಮಿಷ ಅಲ್ಲ, ಒಂದ್ 30 ಸೆಕೆಂಡ್ ಕಾಲಿಟ್ರೆ ಬಿಸಿಲು ಅಷ್ಟು ಸುಡೋದ್ರಿಂದ ನಾನು ಎದ್ದು ಒಳಗಡೆ ಓಡ್ ಬರ್ತಿದ್ದೆ, ಅಷ್ಟು ಬಿಸಿಲು. ಅದ್ರಿಂದ ನೀವು ಅದೇಂಗ್ ಓಡಿದ್ರಿ? ನೀವು ಓಡೋದಂದ್ರೆ ಶಬರಿಮಲೆ ಓಡಿ ನನಗೇನು ಅಷ್ಟು ಎಫೆಕ್ಟ್ ಅನ್ಸಿಲ್ಲ. ಸೀರಿಯಸ್ಲಿ ನನಗೆ ತುಂಬಾ ಈಸಿ ಜಾಬ್ ಅನ್ಸಿದೆ. ಮತ್ತೆ ಜೊತೆಗೆ ಓಡ್ತಾ ಇದ್ದಿದ್ದು ಹುಡುಗರು ಇದ್ರಲ್ಲ, ಅವ್ರು ತುಂಬಾ ಕಷ್ಟಪಟ್ರು. ಮತ್ತೆ ಟೆಕ್ನಿಷಿಯನ್ಸ್, ಅದು ನನಗೆ ಎನರ್ಜಿ ಇತ್ತು ಓಡದೆ ಸರ್, ಆದ್ರೆ ಟೆಕ್ನಿಷಿಯನ್ಸ್ ಅದನ್ನ ಕ್ಯಾಚ್ ಮಾಡೋದಿದೆ ಸರ್, ಎಕ್ವಿಪ್ಮೆಂಟ್ ಅದೆಲ್ಲ ಬಿಸಿಲು. ಮತ್ತೆ ಫೋಕಸ್ ಪಿಲ್ಲರ್ ಸರ್, ಅಂದ್ರೆ ಇದು ಒಂದಿಷ್ಟು ಹೆಲಿಕ್ಯಾಮ್ ಅಲ್ಲಿ ಇದೆ, ಒಂದಿಷ್ಟು ಕ್ಯಾಮ್ರಾದಲ್ಲಿ ಇದೆ. ಫೋಕಸ್ ಪಿಲ್ಲರ್ ಅಂದ್ರೆ ಆ ಜಾಗನು ಓಡ್ಬೇಕಾದ್ರೆ ನೋಡಿ, ಲೆವೆಲ್ ಇಲ್ಲ, ಲೆವೆಲ್ ಇದ್ರೆ ಫೋಕಸ್ ನೋಡಿ ಈಸಿಯಾಗಿ ಮಾಡ್ಕೋಬಹುದು. ಗಾಡಿ ಹಿಂಗೆ ತುಂಬಾ ಶೇಕ್ ಆಗಿರ್ತಿರ್ಬೇಕಾದ್ರೆ ಕಷ್ಟ ಇದೆ. ನಮ್ ಶಂಕರನ್ ನಾ ಫೋಕಸ್ ಅವರು ಒಂದೊಂದ್ಸಾರಿ ಹಿಡಿತಾ ಇದೆಯಲ್ಲ, ಅಚ್ಚಿನ ಎಲ್ಲಿ ಬರ್ತೀಯ ಹೇಳಿ, ನಾನು ಯಾವ ಸ್ಪೀಡ್ ಬರ್ತೀಯ ಹೇಳ, ಇದೇ ಸ್ಪೀಡ್ ವಯಸ್ಸ. ಅಂದ್ರೆ ಒಂದೊಂದ್ಸಾರಿ ಅವ್ರು ಜಾಸ್ತಿ ನನಗೆ ಗೈಡ್ ಮಾಡಿದ್ರೆ ಇಲ್ಲ, ನೀನ್ ಒಂದ್ಸಾರಿ ನೀನ್ ಯಾವ ಸ್ಪೀಡ್ ಅಲ್ಲಿ ಬರ್ತೀಯ ಅಂದ್ರೆ ನಾನು ಬರ್ತೀನಿ, ಹೆಚ್ಚು ಕಡಿಮೆ ಆದ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಹೋಗಿ ಹಿಡಿತೀನಿ. ಅವ್ರು ತುಂಬಾ ನನಗೆ ಕಷ್ಟ ಕೊಟ್ಟಿಲ್ಲ, ಅವ್ರು ಬೇಗ ಹಿಡಿಯೋರು. ಆದ್ರೆ ಮತ್ತೆ ನೀವು ಟೀಸರ್ ಅಲ್ಲೂ ಲಾಸ್ಟ್ ಸೀನ್ ಅಲ್ಲಿ ನೋಡ್ತಿರಲ್ಲ, ಓಡ್ ಬರೋ ಇಮೋಷನಲಿ ಇದು, ಅದು ಒನ್ ಶಾಟ್ ಅಲ್ಲಿ ಅವ್ರು ಫೋಕಸ್ ಮಾಡ್ಕೊಂಡು ಹಿಡಿದಿರೋದು ಅಂದ್ರೆ ಅದು ತುಂಬಾ ಕಷ್ಟ. ಬಿಕಾಸ್ ನೀವು ಓಡ್ಕೊಂಡು ಹತ್ತತ್ರ ಕ್ಯಾಮ್ರಾ ಹತ್ರ ಬರ್ತಿರಲ್ಲ, ನಾನು ಬರೋ ಸ್ಪೀಡ್ಗೆ ಅದೇ ಸ್ಪೀಡ್ಗೆ ಫೋಕಸ್ ಮಾಡೋಕಲ್ಲ, ಭಾರಿ ಕಷ್ಟ. ಆದ್ರೆ ಅದೃಷ್ಟಕ್ಕೆ ಒಂದೇ ಟೆಕ್ ಆಗ್ತಿದೆ. ಸೊ ಬಟ್ ಇವೆಲ್ಲ ಕೇಳಿದ್ರೆ ಟೆಕ್ನಿಕಲ್ ಎಷ್ಟು ಸ್ಟ್ರಾಂಗ್ ಇದೆ. ಅಂಡ್ ಇನ್ನೊಂದ್ ಏನಂದ್ರೆ ನೀವು ಸಾಂಗ್ ಅಲ್ಲಿ ನೋಡಿರ್ಬೋದು, ನಮ್ಮ ಇಬ್ಬರನ್ನ ಬ್ರಿಡ್ಜ್ ಮೇಲೆಗಡೆ ಕೂರಿಸ್ಬಿಟ್ಟಿದ್ದಾರೆ, ಕುಡಲ್ ಸಂಗಮ ಬ್ರಿಡ್ಜ್ ಅನ್ನೋದು. ಅದ್ರ ಮೇಲ್ಗಡೆ ಕೂರಿಸಿ ನಾನು ಫಸ್ಟ್ ಆದ್ಮೇಲೆ ಹತ್ತಿರ ಹತ್ತಿರ ನನ್ಗೆ ಈ ತರ ಎಲ್ಲ ಇಷ್ಟ. ಬಟ್ ಮೇಲ್ಗಡೆ ಹಂಗೆ ಅದು ಕ್ರೇನ್ ಅಲ್ಲಿ ಕುತ್ಕೊಂಡು ಇಷ್ಟು ಹೈಟ್ ಓಕೆ, ಇಷ್ಟು ಹೈಟ್ ಓಕೆ, ಫುಲ್ಲು ಮೇಲ್ಗಡೆ ಕರ್ಕೊಂಡು ಬ್ರಿಡ್ಜ್ ಮೇಲ್ಗಡೆ ಕೂತ್ಕೋಬೇಕು. ಅದು ಬ್ರಿಡ್ಜ್ ಸುಟ್ಟು ನೀವೇನ್ ಗೊತ್ತಾ, ಕೆಳಗಡೆ ಇದ್ರೆ
ಗಿಡ ಮರ ಎಲ್ಲ ಇರುತ್ತೆ, ಸ್ವಲ್ಪ ತಣ್ಣಗಾದ್ರೂ ಇರುತ್ತೆ, ಕೂರಿಸ್ಬಿಟ್ಟಿದ್ದಾರೆ. ಬಿಸಿ ಸಣ್ಣ ಡೈರೆಕ್ಟ್ ಮುಖಕ್ಕೆನೆ ಹೊಡಿತಾ ಇದೆ, ಫುಲ್ ಇವ್ರ ಮುಸ್ಟಿಗೆ ನನ್ ಮುಸ್ಟಿಗೆ ಹೊಡಿತಾ ಇದೆ. ನಾನು ಯಾವಾಗ ನಿಲ್ಲಿಸ್ತಾರೆ ಅಂತ. ಅದು ಇನ್ನೊಂದೇನಂದ್ರೆ ಗಾಡಿಗಳು ಪಾಸ್ ಆಗ್ತಾ ಇದೆಯಲ್ಲ, ಬ್ರಿಡ್ಜ್ ಅಲ್ಲ ಅದು. ಮಾರ್ನಿಂಗ್ ಅರೌಂಡ್ 8:00 ಸ್ಟಾರ್ಟ್ ಮಾಡಿದ್ ಅಷ್ಟೇ ಅದು. ಬಟ್ ಆ 8:00 ಬಿಸಿಲಿಗೆನೆ ಸ್ಟೀಲ್ ಬ್ರಿಡ್ಜ್ ಇರೋದ್ರಿಂದ ಅದ್ ಫುಲ್ ಹೀಟ್ ಆಗಿರುತ್ತೆ, ಇವ್ರು ಕೂತ್ಕೊಳಕ್ ಆಗ್ತದೆ. ನಾನು ಮಾತಾಡಕ್ಕೆ ತುಂಬಾ ಚಿಕ್ಕ ಸರ್ ಅಂದ್ರೆ ಈ ಟೆಕ್ನಿಷಿಯನ್ಸ್ ಟೋಟಲ್ ಏನಿದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಅವ್ರು ಆಲ್ರೆಡಿ ಪ್ರೂವ್ಡ್. ಮತ್ತೆ ನಮ್ಮ ಡೈರೆಕ್ಟರ್ ಅಭಿ ಅಣ್ಣ ಅವರು ಸೂರಿ ಸರ್ ಹತ್ರ ಜರ್ನಿ ಸಲಗಾರ ಕೋ ಡೈರೆಕ್ಟರ್ ಮಾಡಿದ್ರು ಅವರು. ಅಂದ್ರೆ ನಾಳೆ ಸಿನಿಮಾ ನೋಡಿ ಏನೇ ನಾವು ರಿಯಾಲಿಟಿ ಇದೆ ಅಂತ ನಾವೇನ್ ಹೇಳ್ತೀವಿ ಸರ್, ಅದಕ್ಕೆ ಅಭಿ ಅಣ್ಣನಿಂದ ಬಂದಿದ್ದು. ಅಂದ್ರೆ ಅವರು ತುಂಬಾ ಕ್ಲಾರಿಟಿ, ಅವರು ಆಕ್ಟ್ ಮಾಡಿ ತೋರಿಸೋರು ಸರ್ ಪ್ರತಿ ಸೀನನ್ನು. ಇಷ್ಟು ಹಿಂಗೆ ಮಾಡು ಓವರ್ ಅಲ್ಲ, ಅದು ಪ್ರತಿಯೊಂದು ಹೇಳೋರು. ನಾಳೆ ಏನಾದರೂ ಎಲ್ಲರೂ ನೋಡಿ ನನಗೆ ಸಿನಿಮಾ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಅಪ್ರಿಷಿಯೇಟ್ ಅದು ಬಂದ್ಬಿಟ್ಟು ಅಭಿ ಅಣ್ಣಂಗೆ ಹೋಗುತ್ತೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಭಿಯವ್ರದ್ದು ಇವ್ರು ಹೇಳಿದ್ರಲ್ಲ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ ಅಂತ, ಒಂದು ಸೀನ್ ಇತ್ತು ಇವ್ರಿಗೆ ಕಂಬದ ಮೇಲೆ ಕಂಬದ ಹತ್ರ ಕಟ್ಬಿಟ್ಟು ಇದು ಮಾಡಿದ. ಅದು ನಾವು ಟೀಸರಲ್ಲೂ ತೋರಿಸಿದ್ವಿ, ಈಗ ಟ್ರೈಲರಲ್ಲೂ ತೋರಿಸಿದ್ವಿ. ಆ ಸೀನು ಕೋ ಆರ್ಟಿಸ್ಟ್ ಅವ್ರಿಗೆ ಅಂದರೆ ಮುಜುಗರ, ಇವ್ರಿಗೆ ನಾನು ಹೆಂಗೆ ಚಪ್ಪಲಿಲ್ಲಿ ಹೊಡಿಲಿ ಅಂತ. ಅವ್ರು 2-3 ಸರಿ ಬರ್ತಾರೆ ಹಿಂಗೆ ಹಿಂಗೆ ಹತ್ರ ಇದು ಮಾಡ್ತಾರೆ. ನಾನು ಅಭಿಯೋ ಜೊತೆ ಕೂರ್ತಿದ್ದೆ ಮಾನಿಟರ್ ಪಕ್ಕ. ಅವ್ರು ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಕ್ಯಾಮ್ರಾ ಮಿಸ್ ಆಗಿದೆ. ಸೊ ಈ ಶಾಟ್ ಹೆಂಗೆ ಎಷ್ಟು ಹೇಳಿದ್ರು ಅದು ಅವ್ರ ಕೈಲಿ ಆಗಲೇ ಇಲ್ಲ. ಲಾಸ್ಟಲ್ಲಿ ನೀವು ಬಿಡಿ ಅಂತ ಹೇಳ್ಬಿಟ್ಟು ಅಭಿಯವರೇ ಬಂದು ಚಪ್ಪಲಿ ಹಿಂಗೆ ತೊಗೊಂಡು ಪಡಾರ ಅಂತ ಒಂದು ಕೊಡ್ತಾರೆ. ಅದು ನನ್ನ ಕ್ಯಾಮ್ರಾನ ನನ್ನ ಇಟ್ಕೊ ನಾನು ಮೇಕಿಂಗ್ ಮಾಡಿದ್ದೆ, ನಾನು ಇಟ್ಕೊಂಡೆ ಫುಲ್ ಧೂಳೆಲ್ಲ ಹಿಂಗೆ ಹಾರೋಗಿದ್ದೆ. ಆಮೇಲೆ ಹೇಳಿದ್ರು ಹೊಡಿಯೋದಂದ್ರೆ ಹಿಂಗೆ ನನಗೆ ರಿಯಲಿಸ್ಟಿಕ್ ಆಗಬೇಕು. ಅಂದ್ರೆ ತುಂಬಾ ಓವರ್ ಆಗಿ ಏನು ಅಂದ್ರೆ ಸರ್ ಇಂಪಾರ್ಟೆಂಟ್ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಸೀನು ಅದೆಲ್ಲ. ಓಕೆ ಅವ್ರು ಕೇಳಿದ್ರು ಓಕೆ ನಾ ಹೊಡೆದ್ರೆ, ಯಾಕಂದ್ರೆ ಸರ್ ಅವ್ರು ಬಂದ್ಬಿಟ್ಟು ಗಜ್ಜಳ ಜನತೆ ಮತ್ತೆ ಕೂಡಲ್ ಸಂಘ ಜನಗಳನ್ನ ಮರೆಯಕ್ಕಾಗಲ್ಲ ಸರ್. ಅವರು ಯಾವ ರೇಂಜ್ ಸಪೋರ್ಟ್ ಮಾಡಿದ್ರು ಅಂದ್ರೆ ಒಂದು ಮೈ ನಮ್ ಫ್ಯಾಮಿಲಿ ತರನೇ ಇದ್ರು ಅಷ್ಟು. ಅವ್ರು ಆಕ್ಟ್ ಮಾಡಂಗೆ ಏ ಹೆಣ್ಣ ನಿನ್ನ ಹೆಂಗ್ ಹೊಡಿ ಲೋಮರ ನಾನು ಇಲ್ಲ ಮುಜಪ್ಪ ಹೊಡಿ ಅಂತ. ಅವು ಹೊಡಿತಾ ಇಲ್ಲ, ಅದಕ್ಕೆ ಬಂದ್ರು ಬಂದ್ಬಿಟ್ಟು ನಿನ್ ಹೊಡೋದಕ್ಕೇನೋ ಅಂತ. ಓಕೆ ಇವ್ರು ಹಂಗೆ ಹೇಳಿದ್ರು ಇಲ್ಲ ರಿಯಲ್ ಹೊಡಿ ರಿಯಲ್ ಅಂದ್ರೂ ಹೊಡಿತಾ ಇದ್ದಿಲ್ಲ ಬಂದ್ ನಿಂಗೆ ಹೊಡೋದು ತೋರಿಸಿದ್ರು. ಆಮೇಲೆ ಅವನು ಇವ್ರು ಹೇಳಿದ್ಮೇಲೆ ಹೊಡಿತಾ ಇಲ್ಲ, ನೋಡೋ ನೀನ್ ಹೊಡೆದಿದ್ರು ಒಂದೇ ಹೋಗ್ಬಿಡೋದು ಈಗ ಡೈರೆಕ್ಟ್ರ್ ಹೊಡೆದ್ರು ಒಂದೇ ನಾನು ಮುದ್ಯಪ್ಪ ಹೇಳಂದ ನಾನು ಹೇಳಿದ್ದು ಕೇಳ್ತಾ ಇಲ್ಲ ಹೊಡಿತಾ ಇಲ್ಲ. ಲಾಸ್ಟ್ ಈಗ ಡೈರೆಕ್ಟ್ ಹೇಳಿದ್ರೆ ಅವನ್ ಏನಾದ್ರೂ ಹೊಡೆದಿಲ್ಲ ಅಂದ್ರ ನಾನೇನು ಹೊಡಿತೀನಿ. ಆಮೇಲೆ ಬೇಕಂದ್ರೆ ಅವನು ಹೊಡೆಯೋ ಸೀನ್ ಇರುತ್ತೆ, ನೀನು ಅವನು ಹೊಡಿತೇನೆ ರಿವೆಂಜ್ ತರ ಅಂದ್ರು. ಆಮೇಲೆ ಹೊಡೆದ್ಬಿಟ್ಟು 2 ದಿನ ಸಾರಿ ತ್ಯಾಗ ಮಾಡ್ಕೊಂಡು ಬರೋವರೆಗೂ ನಾನು ಸಿಕ್ಕಾಗಲ್ಲ ಅಣ್ಣ ಸಾರಿ ಸಾರಿ ಅಂತ. ಅವ್ರ ಮನೇಲೆಲ್ಲ ಊಟಕ್ಕೆ ಹೋಗ್ಬೇಕು ಅಂದ್ರೆ ಅವ್ರು ಎಷ್ಟು ಖುಷಿಯಿಂದ ಕರಿತಿದ್ರು. ಅವ್ರಿಗೆ ಹಬ್ಬದ ಊಟ ತರ ನಾರ್ಮಲ್ ಊಟನಲ್ಲ, ಹಬ್ಬದ ಊಟ ಹೋಳಿಗೆ ಆಮೇಲೆ ಸ್ವೀಟ್ಸ್ ಎಲ್ಲ ಮಾಡಿಸ್ತಿದ್ರು, ಮತ್ತೆ ರೊಟ್ಟಿ ಬದನೆಕಾಯಿ ಪಲ್ಯ ರೈಸ್ ಎಲ್ಲ ಸಕ್ಕದಾಗಿ ಮಾಡಿ ಊಟ ಅಂತ ನೀವು ಕೇಳಿದ್ರೆ ನೀನ 1 ಅವರ್ ಮಾತಾಡಿಸಿ ಹೇಳ್ತಾರ. ನಾವೊಂದು 80-100 ಜನ ಇದ್ವಿ ಎಲ್ಲರಿಗು. ಇದು ಒಂದ್ ಸರಿ ಅಲ್ಲ, ಒಂದು ನಾವು ಟೋಟಲ್ ಒಂದ್ ಸ್ಕೆಡ್ಯೂಲ್ ಅಲ್ಲೇ ಒಂದ್ 3-4 ಸರಿ ಹಾಕಿದ್ವಿ. ಇವತ್ತೊಬ್ಬರ ಮನೆ ಅಂದ್ರೆ ಇನ್ನೊಬ್ರ ಮತ್ತೆ ವೆರೈಟಿ ವೆರೈಟಿ ಡಿಶಸ್ ಎಷ್ಟೋ ಜನ ಅದು ತಿಂದೇ ಇರಲ್ಲ ಈ ಕಡೆ. ನಮ್ ಟೆಕ್ನಿಷಿಯನ್ಸ್ ಯಾವ ತರ ಹೇಳ್ತಾ ಇದ್ರು ಅಂದ್ರೆ ಲೈಟ್ ಮ್ಯಾನ್ ಗಳಾಗ್ಲಿ ನಮ್ ಕ್ರೇನ್ ಅವರು ಪ್ರತಿಯೊಬ್ಬರು ಅವರು ಬಿಸಿಲ್ ಒಂದಕ್ಕೆ ಭಯ ಬಿದ್ದಿದ್ರು ಸರ್. ಓದಿದ್ದು ನಮ್ ಲೈಫ್ ಅಲ್ಲೇ ಈ ತರ ಶೂಟಿಂಗ್ ಮಾಡಿಲ್ಲ ನಾವು, ಬಿಸಿಲ್ ಒಂದು ಭಯ ಏನ ಆಗುತ್ತಣ. ಮತ್ತೆ ಒಂದ್ ಲೈಟ್ ಮ್ಯಾನ್ ಅವತ್ತು ಹೋಳಿಗೆ ಊಟ ಮಾಡಿಸಿದ್ರು ಒಬ್ರು, ಅಂದ್ರೆ ಒಂದ್ ವೆರೈಟಿ ಅಲ್ಲ ಸರ್, ಅರೌಂಡ್ 20 ವೆರೈಟೀಸ್ 80-100 ಜನಕ್ಕೆ. ಅದ್ ಮಾಡಿ ಅವ್ರು ಲೈಟ್ ಮ್ಯಾನ್ ಬಂದು ಕೇಳಿ ಆಚೆ ಹಿಂಗೆ ಕೈ ತೊಳಿಬೇಕಾದ್ರೆ ನಮ್ಮ ಡೈರೆಕ್ಟರ್ ಹೇಳ್ತಾರೆ ಸರ್ ನನ್ನ ಜೀವನ ಸಾರ್ಥಕ ಆಯ್ತು. ಅಂದ್ರೆ ಲೈಟ್ ಮ್ಯಾನ್ ಆಗಿರೋದ್ರಿಂದ ನಾನು ಅಟ್ಲೀಸ್ಟ್ ಈ ಊರಿಗೆ ಬಂದೆ, ಈ ಥರ ಜನ ನೋಡಿದೆ, ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಅವರು ತುಂಬ ಇಮೋಷ್ನಲ್ ಆಗಿ ಮಾತಾಡ್ತಾರೆ.
ಸರ್ ಇವಾಗಲೂ ಆ ಊರನ್ನವರು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಏನಿದ್ದಾರೆ ಸುಮಾರು ಜನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಟಚ್ ಅಲ್ಲಿದ್ದಾರೆ. ನಮ್ಮ ಊರ್ ಕಡೆ ಬಂದ್ರೆ ನಮ್ಮ ಊರ್ಗೆ ಹೋಗ್ ಬರ್ದೇ ಹೋಗ್ಬಾರ್ದು ಅಂತ. ಈಗ ಬಾಲ್ಕೋಟ್ ಈಗ ಆ ಕಡೆ ಏನಾದ್ರು ಹೋದ್ರೆ ಖಂಡಿತ ನಮ್ಮ ಊರಿಗೆ ಬಂದು ಹೋಗಿ ಅಂತ. ಒಳ್ಳೆ ಭರ್ಜರಿ ಅಷ್ಟು ಜನ ಪ್ರೀತಿ ತುಂಬಾ ಕಷ್ಟ ಇದೆ ಸರ್. ಯಾಕಂದ್ರೆ ಒಂದೇ ವಾರ ನಿಮ್ಗೆ ಈಗ ಫೆಬ್ರವರಿಲಿ ಡೇಟ್ ಫೆಬ್ರವರಿ 15 ಅನ್ಸುತ್ತೆ, ಒಂದೇ ದಿನ 9 ಎಷ್ಟು ಮೂವಿ ರಿಲೀಸ್ ಆಯ್ತು. ಈಗ 9 ಮೂವಿ ರಿಲೀಸ್ ಆಗ್ಬೇಕಾದ್ರೆ ಜನ ಯಾವ್ದಂತ ನೋಡ್ತಾರೆ? ಹೌದು. ಸೊ ಈ ತರ ಇದ್ದಾಗ ಒಂದು ಪ್ರೊಡ್ಯೂಸರ್ ಆಗಿ ಸ್ವಲ್ಪ ಒಂದ್ ಕಡೆ ಭಯನೂ ಇರುತ್ತೆ, ಒಂದ್ ಕಡೆ ನಮ್ದು ಕಂಟೆಂಟ್ ಮೇಲೆ ನಮ್ ನಂಬಿಕೆ ಇದ್ದಾಗ ಅದು ಕಾಂಪ್ರಮೈಸ್ ಹಂಗೆ ಭಯನೂ ಇದೆ. ಈ ಕಡೆ ಇಲ್ಲ ಒಂಥರ ಕಾನ್ಫಿಡೆನ್ಸ್ ಇದೆ. ಸರ್ ಅಂದ್ರೆ ಕತೆ ಹಂಗಿದೆ ಅಂದ್ರೆ ಒಬ್ಬ ಸೋಮ ಅನ್ನೋ ಒಬ್ಬ ಹುಡುಗನ್ ಸುತ್ತ ನಡೆಯುವಂತದ್ದು ಅಂದ್ರೆ ಈಗ ನಿಮ್ ಸುತ್ತ ಪಾಸಿಟಿವ್ ನೆಗೆಟಿವ್ ಎಲ್ಲ ಇದೆ ಅಂದ್ರೆ ಎಲ್ಲಿ ನಡೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೋಮ ಅನ್ನೋ ನಾವು ಊರಲ್ಲಿ ಇರೋನು, ನಾವು ಊರಲ್ಲಿ ಅವ್ನ ಲೈಫ್ ಅಲ್ಲಿ ಹೆಂಗಿರುತ್ತೋ ಅವ್ನ ಹೆಂಗಿರ್ತಾನೋ ಹೆಂಗ್ ಬಿಹೇವ್ ಅಂತಾನ. ಈಗ ಮತ್ತೆ ಇವರು ನಿಶ್ವಿತಾ ಮೇಡಮ್ ಅವರಾಗ್ಲಿ ನಿವಿಶ್ಕಾ ಸಾರಿ ಈಗ ಹೊಸದಾಗ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಒಂದ್ ನಿಮಿಷ ಇದನ್ನ ಹಾಕೊಳ್ಳಿ ಅಂದ್ರೆ ವಾರಕ್ಕೊಂದು ಇಲ್ಲ ತಿಂಗಳಿಗೊಂದು ಇಲ್ಲ ಫಸ್ಟ್ ಶೆಡ್ಯೂಲ್ ಬಂದಾಗ ಒಂದ್ ಹೆಸರು ಇರುತ್ತೆ ಚೇಂಜ್ ಮಾಡಿದ್ರೆ ಅವ್ರ ಹೆಸರು ಶ್ರುತಿ ಪಾಟೀಲ್ ಅಂತ. ಎಷ್ಟೋ ಜನರಿಗೆ ಶ್ರುತಿ ಪಾಟೀಲ್ ಅಂತಾನೆ ಗೊತ್ತಿರೋದು. ಬಟ್ ಏನಂತ ಅಂದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮ ಹೇಳಿದ್ದು ಸ್ವಲ್ಪ ನಿಮ್ಗೆ ಹೆಸರು ಸೂಟ್ ಆಗಲ್ಲ ಅದಕ್ಕೆ ಹೆಸರು ಚೇಂಜ್ ಮಾಡ್ಕೊ ಅಂತ. ಹಂಗಲ್ಲ ರಾಶಿ ಅಲ್ಲ ಅದೇನೋ. ಮತ್ತೆ ಶ್ರುತಿ ಸ್ವಲ್ಪ ಕಾಮನ್ ನೇಮ್ ಬಂದಿದ್ದಕ್ಕೆ ಏನಾದ್ರು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ದಕ್ಕೆ ನಿವಿಶ್ಕಾ ಅಂತ ಬಂತು. ಭರ್ಜಿ ಹೆಸರಲ್ಲಿ ಬಾಯಿಂದ ಅದೇ ಬಂದ್ಬಿಡ್ತು ನಿವಿಶ್ಕಾ ಅಂದ್ರೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಅಂತ ನಮ್ಮ ಮನೇಲೆಲ್ಲ ನಿವಿಶ್ಕಾ ಪಾಟೀಲ್ ಅಂತ ಇಟ್ಕೊಳಕ್ಕೆ. ಒರಿಜಿನಲ್ ಹೆಸರು ಬೇರೆ ಇದೆ ಅಂದ್ರೆ ಹುಟ್ಟೆಸರಿ ಇವ ಸ್ಕೂಲ್ ಕಾಲೇಜ್ ಅಲ್ಲೆಲ್ಲ ವಿಜಯಲಕ್ಷ್ಮಿ ಶಿವನಗೌಡ ಪಾಟೀಲ್ ಇದೆ. ಬೆಳಗಾವಿವರೆಗೂ ಹೋಗ್ಬೇಕು ಸ್ಕೂಲ್ ಅಲ್ಲೆಲ್ಲ ಬರಿಬೇಕಾದ್ರೆ ಫಿಲ್ ಆಗ್ಬಿಡೋದು ಫಾರ್ಮ್. ಜಹಾಂಗೀರ್ ಸರ್ ಆಗ್ಲಿ ಜತಿ ಸರ್ ಆಗ್ಲಿ ಸರ್ ಪ್ರತಿಯೊಬ್ಬರು ಅವ್ರು ಇಲ್ಲಿ ಎಲ್ಲಾರು ಹೀರೋನೇ ಸರ್. ಸರ್ ಇಲ್ಲಿ ನಾನು ಇನ್ನೊಂದು ಟೆಕ್ನಿಷಿಯನ್ಸ್ ಅಷ್ಟೇ ಅಲ್ಲ ಸರ್ ಸ್ಟಾರ್ ಮಾಡೋದು ಆರ್ಟಿಸ್ಟ್ ಅಷ್ಟೇ ಅಲ್ಲ ನೋಟ್ ಫೀಸಸ್ ಇರೋದಿಲ್ಲ ಸರ್. ಎಸ್ ಶೆಟ್ಟಿ ಸರ್ ಅವರು ಕಾರ್ ತಗೊಂಡ್ಬಂದು ಪೆಟ್ರೋಲ್ಗೂ ದುಡ್ಡು ದುಡ್ಡು ಕೊಡಕ್ ಹೋದ್ರೆ ಬೇಡ ನಮಗೆ, ನಾನೇ ಒಂದು ಹಳ್ಳಿ ಸೇವೆ ಅಭಿಸಾರ್ಗೋಸ್ಕರ ಅಂತ ಟೋಟಲ್ ಎಲ್ಲಾರು ದುಡ್ಡುಗೋಸ್ಕರ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಸರ್. ಓಕೆ ಸರ್, ಇನ್ನು 15 ಸಿನಿಮಾ ರಿಲೀಸ್ ಆಗ್ತದೆ ಸರ್ ನಮ್ಮ ಕನ್ನಡ ಜನತೆಗೆ, ನಿಮ್ಮ ಸಿನಿಮಾನ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ? ಎಲ್ಲ ಕನ್ನಡ ಸಿನಿಮಾನ ನೋಡಿ, ನಮ್ಮದು ನೋಡಿ. ನಮ್ಮದು ಏನಕ್ಕೆ ಅಂದರೆ ಒಂದು ಜನರಿಗೆ ಬೇಕಾಗಿರೋದು ಇವಾಗ ಒಳ್ಳೆ ಕಂಟೆಂಟ್. ಕಂಟೆಂಟ್ ಅಂದರೆ ಬರೀ ಒಂದು ಟಾಪಿಕ್ ಮೇಲಿಲ್ಲ, ಇದರಲ್ಲಿ ನಿಮಗೆ ಕಾಮಿಡಿ ಇದೆ, ಇಮೋಷನ್ಸ್ ಇದೆ, ಪ್ರೀತಿ ಇದೆ, ಅಂದರೆ ಲವ್ ಸ್ಟೋರಿ ಥರನೂ ಇದೆ. ಎಲ್ಲ ಇಟ್ಸ್ ಕಂಪ್ಲೀಟ್ ಮ್ಯಾಚ್ ಅಂದರೆ ಒಂದು ರೈಟ್ ವರ್ಡ್ ಸಿಗ್ತಾಯಿಲ್ಲ ನನಗೆ. ಎಲ್ಲ ಎಲ್ಲ ಥರನೂ ಜನರಿಗೆ ಏನು ಬೇಕು ಎಲ್ಲ ಥರನೂ ಇದೆ. ಅಂದರೆ ಸಿನಿಮಾ ನೋಡಿ ಆಚೆ ಬಂದ್ರು ತುಂಬಾ ಖುಷಿ ಆಗ್ತದೆ. ರಿಲೀಸ್ ಆಗ್ತಾ ಇದೆ, ಬಂದು ಮೂವಿ ನೋಡಿಲ್ಲ ಅಂತಂದ್ರೆ ನೀವು ಡೆಫಿನೆಟ್ಲಿ ಉತ್ತರ ಕರ್ನಾಟಕ ಸೊಗಡನ್ನ ಮಿಸ್ ಮಾಡ್ಕೊಳ್ತೀರಾ, ಆ ಭಾಷೆನ ಮಿಸ್ ಮಾಡ್ಕೊಳ್ತೀರಾ. ಅಲ್ಲಿ ಜನ ಆಕ್ಚುಲಿ ಇದರಲ್ಲಿ ಆರ್ಟಿಸ್ಟ್ ಅಂದ್ರೆ ಮೇನ್ ಆರ್ಟಿಸ್ಟ್ ಬಿಟ್ರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಆರ್ಟಿಸ್ಟ್ ಅಂದ್ರೆ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ಎಲ್ಲ ಗಂಜಾಳ್ ಮತ್ತೆ ಇಳ್ಕಲ್ಲು ಕೂಡಲ್ ಸಂಗಮ ಅಲ್ಲಿರೋ ಜನರನ್ನೇ ನಾವು ಹಾಕೊಂಡು ಶೂಟಿಂಗ್ ಮಾಡಿದ್ದು. ಆ ಮುಗ್ಧತೆ ಮನಸ್ಸನ್ನ ನೀವು ಮಿಸ್ ಮಾಡ್ಕೊಳ್ತೀರಾ. ಸೊ ಬಂದು ಮೂವಿ ನೋಡಿ ಅಂಡ್ ಎಲ್ಲ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಮೊಬೈಲಲ್ಲಿ ಆ್ಯಪ್ಸ್ ಇದೆ ಅಂತ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಮೂವೀಸ್ ನೋಡ್ಬೇಡಿ. ತುಂಬ ಅಂದರೆ ತುಂಬ ಕಷ್ಟಪಟ್ಟು ನಾವು ನಿಮಗೋಸ್ಕರ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಮೂವಿ ಮಾಡಿದ್ದೀವಿ. ಸೊ ಬಂದು ಮೂವಿ ನೋಡಿ. ಸರ್ ಈಗ ಟ್ರೈಲರ್ ನೋಡಿದ್ದೀರಾ, ಸಾಂಗ್ ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ, ಅದರಲ್ಲಿ ಇಂಪ್ರೆಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಅಂದರೆ ನೀವು ಅದನ್ನು ತುಂಬ ಇಂಪ್ರೆಸ್ ಆಗಿದ್ದರೆ ಖಂಡಿತವಾಗಿ ಬಂದು ಸಿನಿಮಾ ನೋಡಿ. ಆ ಸಿನಿಮಾ ನೋಡ್ಕೊಂಡು ನಿಮ್ಗೆ ಇಷ್ಟ ಆದರೆ 4 ಜನಕ್ಕೆ
ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಟೀಮ್. ಸೊ ಒಳ್ಳೇದಾಗಲಿ, ಇಡೀ ಟೀಮ್ ಒಳ್ಳೇದಾಗಲಿ ಸರ್, ನಿಮಗೂ ಒಳ್ಳೇದಾಗಲಿ ಮೇಡಮ್, ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸರ್, ಮಾಡ್ತಾ ಇದ್ದೀವಿ ಒಳ್ಳೇದಾಗಲಿ ಸರ್, ನಿಮಗೂ ಅಷ್ಟೇ. ಥ್ಯಾಂಕ್ ಯು.